ವೀರೇಶ್. ಯಾಕಂದ್ರೆ ಯಾಕ ಮಾಡ್ಯಾರ ಯಾವ ಗುಮಾಸ್ತ್ರ
ಅವನಿಗೇನು ನಾವು ಪುಕ್ಸೆಟ್ಟೆ ಹಣ ಕೊಟ್ಟಿಲ್ಲ, ಅವನಿಗೆ ಸಾಲವಾಗಿ ಹಣ ಕೊಟ್ಟಿತ್ತು. ಅದು ನಮಗೂ ಕೂಡ ಗೊತ್ತಿದೆ. ಅವನೇನು ಹಾಗೆ ದುಡಿಸಿಕೊಳ್ಳುತ್ತೇವೆ ಅಂತ ಹೇಳ್ಕೊಂಡಿರಲಿಲ್ಲ. ಅವನಿಗೆ ನಿನ್ನ ಮುಂದೆ ಹಣ ಕೊಟ್ಟಿಲ್ಲವೇನೆ ಗುಮಾಸ್ತಾರ? ಹೌದು ಫ್ರೆಂಡ್, ಅವನಿಗೆ ನಾವು ಸಾಲವಾಗಿ ಹಣ ಕೊಟ್ಟಿದ್ದೇವೆ. ಈ ನರಕ್ಕೂ ನೀನು ಎಳೆದುಕೊಂಡು ಬಂದಿದ್ದೀನಿ. ದೇವರಾಜ, ನಿನಗೆ ಕೊಟ್ಟ ಹಣದ ಅವಧಿ ಇಂದಿಗೆ ಮುಗಿಯಿತು. ಈಗ ನಿನ್ನನ್ನೇನು ಮಾಡಲಿ ಹೇಳಲೇ ಬಡವ. ಶ್ರೀಮಂತರೇ, ನಾನು ಊಟ ಮಾಡದೆ ಇವತ್ತಿಗೆ 4 ದಿವಸವಾಯಿತು. ನನ್ನ ಹೊಟ್ಟೆಯಲ್ಲಿ ಸಂಕಟ, ಮೈಯಲ್ಲಿ ಜ್ವರ, ಇಂಥದ್ರಲ್ಲಿ ನಾನು ಹೇಗೆ ಕೆಲಸ ಮಾಡುವುದಕ್ಕೆ ಸಾಧ್ಯ? ಶ್ರೀಮಂತರೇ, ನೀವು ಹೇಳಿ. ಲೇ ರಾಜ, ನಿನಗೆ ಆರಾಮ ಇಲ್ಲದರೆ ಸಾಯ್, ಆದರೆ ನಮ್ಮ ಕೆಲಸ ಮಾತ್ರ ನಿಲ್ಲಬಾರದು. ಕೆಲಸ ನಿಂತರೆ ನಿನ್ನ ಸಾವು ಖಚಿತವಾಗುತ್ತದೆ. ಶ್ರೀಮಂತರೇ, ನನಗೆ ಇಂಥ ಚಿತ್ರ ಹಿಡಿಸಿಕೊಂಡು ಸಾಯಿಸುವುದಕ್ಕಿಂತ ಮುಂಚೆ ನನ್ನನ್ನು ಒಂದೇ ಒಂದು ಸಾರಿ ಕತ್ತು ಹಿಚುಕಿ ಸಾಯಿಸಿಬಿಡಿ. ಶ್ರೀಮಂತರೇ, ಸಾಯಿಸಿಬಿಡಿ. ಏ ರಾಜ, ನೀನು ಒಂದೇ ಸಾಯಬಾರದು ಮಗನೇ, ನೀನು ನರಳಿ ನರಳಿ ಸಾಯಬೇಕು. ಅಂದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಸಿಗುವುದು. ಶ್ರೀಮಂತರೇ, ಶ್ರೀಮಂತರೇ, ಆವತ್ತು ನೀವು ತಪ್ಪು ಮಾಡಿದ್ರಿ ಎಂದು ಅದಕ್ಕೆ ನಾನು ಸರಿಯಾದ ಶಿಕ್ಷೆ ಕೊಟ್ಟೆ ಅಷ್ಟೇ. ಆ ತಪ್ಪಿಗಾಗಿ ಇಂಥ ದೊಡ್ಡ ಶಿಕ್ಷೆ ಸರಿನಾ ಶ್ರೀಮಂತರೇ? ಇದು ಸರಿನಾ? ತಮ್ಮ ರಾಜೇಂದ್ರ, ತಗೊಂಡ ಸಾಲವನ್ನು ಯಾವಾಗೂ ತೀರಿಸಲೇಬೇಕು. ಅದನ್ನ ಯಾವಾಗ ಸುದ್ದಿ ಮಾಡಿಬಿಟ್ಟು ಬಿಡ ಪಾತಮ್ಮ. ಎಲ್ಲೇ ರಾಜ, ಇದು ನಿನಗೆ ಸಾಧಾರಣ ಶಿಕ್ಷೆ, ಮುಂದೆ ಕಾಯುವುದು ನಿನಗೆ ಮರಣದ ಶಿಕ್ಷೆ. ಆದ್ರೆ ತೆಗೆದುಕೊಂಡು ಬಾಟ. ಆಯ್ತು, ನೀವು ಹೇಳಿದ ಮೇಲೆ ಚಾಟಿ ತರುತ್ತೇನೆ. ಹುಚ್ಚು ನಾಯಿಗಳೇ, ಮೊದಲು ಬಿಡಿಯಾದ ಕೈಯನ್ನು, ಇಲ್ಲವಾದರೆ ನಿಮ್ಮ ರುಂಡವನ್ನು ಚಂದಾಡಬೇಕಾಗುತ್ತದೆ. ಲೇ ಕಾಯ್ದಾಸ, ನೀನು ಯಾರ ಕೋಟೆಯಲ್ಲಿ ಬಂದು ಮಾತನಾಡುತ್ತಿದೆಯಾ ಅದನ್ನು ನಿನಗೆ ಚೆನ್ನಾಗಿ ಗೊತ್ತಿದೆಯಾ? ನೀನು ಕಟ್ಟಿರೋ ಕಲ್ಲಿನ ಮೇಲೆ ಸುಳ್ಳಿನ ಸಾಮ್ರಾಜ್ಯ ಅನ್ನೋದು ನಿನಗೆ ಗೊತ್ತಿದೆಯೇನು? ಅದನ್ನು ಮೊದಲು ಅರ್ಥಕೊಳ್ಳು. ಲೇ ಕಾಳಿದಾಸ, ಗೊತ್ತಿದೆ ಎಂದ ಮಾತ್ರಕ್ಕೆ ಮತ್ತೆ ಕೈಯಲ್ಲಿಗೆ ಬಂದಿದೆ ಮಗನೇ. ಲೇ ಕುಬೇರ, ನಾನು ನಿನ್ನ ಹತ್ತಿರ ಕೇಳುವಂತೆ ಬಂದಿಲ್ಲ. ನಾನು ಬಂದಿರುವುದು ನಮ್ಮ ಅಣ್ಣನನ್ನು ಬಿಡಿಸಿಕೊಂಡು ಹೋಗುವುದಕ್ಕೆ. ಏ ಕಾಳಿದಾಸ, ಒಂದ್ ಹೆಜ್ಜೆ ಮುಂದಿಟ್ಟರೆ ಮಗನೇ ಮುಗಿಯಿತು ನಿನ್ನ ಕನ್ನೆಯನ್ನು ತಿಳಿದು.
ತಮ್ಮ ನಮ್ ಹಣ ನಮ್ ಕೊಟ್ಟಿದ್ರೆ ನಾವ್ ಯಾಕೆ ನಿಮ್ ಮಾತಿಗೆ ಪೋತಮ್ಮ ನಿನ್ನ ಹೇಳು ಗುಮಾಸ್ತರೆ ನೀವು ಸುಮ್ಮನೆ ಹಾಕುಮೇರ ನಿನ್ನ ಗಂಡ ಸ್ಥಾನ ಅನ್ನೋದು ಏನಾದರೂ ಇದ್ದರೆ ಹೋಗಲಿ ನಮ್ಮ ಅಣ್ಣನನ್ನೇ ನಾನು ಇಲ್ಲಿಂದ ಓದೆ ಎತ್ತಿರುತ್ತೇನೆ ಧನಿಗಳೇ ಈ ನರಕಲ್ಲಿ ಬಹಳ ತಿರುಗಾಡುತ್ತಿದ್ದೇನೆ ಇವನೊಂದನ್ನು ನೋಡುತ್ತೇನೆ ಲೇ ಹುಚ್ಚು ನಾಯಿ ನೀನೇನು ನನ್ನ ನೋಡೋದು ನಿನ್ನಲ್ಲಿ ಗಂಡಸ್ತನ ಅನ್ನೋದು ಇಲ್ಲ ಅಂದ ಮೇಲೆ ನೀನು ನನ್ನನ್ನು ನೋಡ್ತೀಯ ಹಾಗಾದ್ರೆ ಬಂದೆಗಳು ನಿನ್ನ ರುಂಡವನ್ನು ಚಂದಾರ್ದ ಹೋದರೆ ನೋಡಪ್ಪ ಕಾಳಿದಾಸ ಹಾಗೆಲ್ಲ ಮಾತನಾಡಬಾರದು ಶ್ರೀಮಂತರಿಗೆ ಹೀಗೆಲ್ಲ ಮಾತನಾಡಬಾರದು ಸುಮ್ಮನಿರಪ್ಪ ನೀನು ಸುಮ್ಮನಿರು ಇಲ್ಲ ಅನ್ನ ಇಲ್ಲ ಇಲ್ಲ ಈ ನಿನಗೆ ಆಗುತ್ತಿರುವ ಶಿಕ್ಷಣವನ್ನು ನನ್ನ ನೋಡಲಾರಲ್ಲ ನೋಡಲಾರಲ್ಲ ಈ ಶಿಕ್ಷಣದಿಂದ ನಿನ್ನನ್ನು ಇಲ್ಲಿಂದ ಹೊರಬೇ ಎಂದಿರುತ್ತೇನೆ ಎಂದು ನಮ್ಮ ಮಕ್ಕಳಿಗೆ ಮಾತು ಕೊಟ್ಟು ಬಂದಿರುವೆ ನಾವು ಮಾತು ಕೊಟ್ಟು ಬಂದಿರುವೆ ಲೇ ಕಾಳಿದಾಸ ಅವನನ್ನು ಇಲ್ಲೇ ಬಿಟ್ಟು ಹೋದರೆ ಸರಿ ಇಲ್ಲದಿದ್ದರೆ ನನ್ನ ಬಂಧು ಹೋಗಿನ ಗುಂಡಿಗೆ ಆ ಹುದ್ದೆ ಹುದ್ದೆ ಕುಬೇರ ಇದು ನಿನಗೆ ಕೊಡುತ್ತಿರುವುದು ಯಾರನ್ನೇ ಎಚ್ಚರಿಕೆ ಇನ್ನೊಂದು ಸರಿ ನೀನು ನನ್ನ ಅಡ್ಡಕ್ಕೆ ಅಡ್ಡಾಗಿ ನೀನು ಬಹಳ ಪಶ್ಚಾತ್ತಾಪ ಅನುಭವಿಸಿದ್ರೆ ಈಗ ಮತ್ತೆ ಮತ್ತೆ ಅದನ್ನು ತೆಗೆದರೆ ನಿನ್ನ ರುಂಡು ಹಾರುವುದು ಅಚ್ಚರ ಮಗನೇ ಕುಬೇರ ಇವನು ಮಾತಿಗೆ ಪ್ರಮುಖವಾಡಲ್ಲ ಹಾರಿಸುವುದಿಲ್ಲ ಬಂದುತ್ತಿಂದ ಇವನು ಎದಿಗ ಗುಂಡು ಗುಂಡು ಅದು ಎಂದು ಸಾಧ್ಯವಲ್ಲ ಸಾಧ್ಯವಲ್ಲ ಎಲೆಗೆ ಎಲೆಕೊಟ್ಟು ನಿಲ್ಲದಲ್ಲಿ ಕಾಳಿದಾಸನಿಗೆ ಗುಂಡು ಆಸೆ ಹತ್ತು ತಾಕತ್ತು ನಿಮ್ಮಲ್ಲಿಲ್ಲ ಓದಿವಲ್ಲಿಲ್ಲ ನಾನು ಇಲ್ಲಿಂದ ಆಗ ಮಣ್ಣನನ್ನು ಓದೇ ತಿರುತ್ತೇನೆ ನೋಡ್ತಾ ಇದೆ ಮಕ್ಕಳ ಕುಬರ ಹಾರಿಸುವ ಎದುರಿಗೆ ಗುಂಡನ್ನು ನೋಡು ಕುಬೇರ ನೀನು ಮಾಡುತ್ತಿರುವುದು ಸರಿಯಲ್ಲ ನೀನು ನಮ್ಮಣ್ಣನಿಗೆ ದುಡ್ಡು ಕೊಟ್ಟಿರುವುದು ನಿಜ ಅದಕ್ಕೆ ಒಂದಕ್ಕೆ ಒಂದು ಸೇರಿಸಿ ನೀನು ದೊಡ್ಡ ಅಂತರ ಮಾಡಿದ್ದು ನಿಜ ಆದರೆ ಅದನ್ನು ನಾವು ಕೊಡಲಾರೆ ನಾವು ಉಸಿರುಕೊಂಡಿದ್ದು ಬರೀ ನಿನ್ನ ಕಡೆ 10,000 ರೂಪಾಯಿ ಮಾತ್ರ ಆದರೆ ನೀನು ಮಾಡಿರುವುದು ಅದನ್ನು 1,00,000 ಮಜಾ ದಯವಿಟ್ಟು ಈ ನಿಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.